ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನೊಂದು ವಿಡಿಯೋದಲ್ಲಿ ಡಿಸೆಂಬರ್ 4ರ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶದೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಭಾರತೀಯ ನೌಕಾಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ನು, ಡಿಸೆಂಬರ್ 4ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಇವತ್ತೇ ಪ್ರಶ್ನೆಯನ್ನು ಯಾಕೆ ಕೇಳಲಾಗಿದೆ ಅಂದರೆ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ಡಿಸೆಂಬರ್ 4, ಡಿಸೆಂಬರ್ 4ರಂದು ನಾವು ಇಂಡಿಯಾದಲ್ಲಿ ಏನು ಮಾಡ್ತೀವಿ, ಇಂಡಿಯನ್ ನೇವಿ ಡೇ ಅಂತ ನಾವು ಏನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ರಿ, ಇಂಡಿಯನ್ ನೇವಿ ಡೇ. ಇನ್ನು ಈ ಪ್ರಶ್ನೆಯನ್ನೇ ಇವತ್ತು ಯಾಕೆ ಕೇಳಲಾಗಿತ್ತು ಅಂದರೆ ಹಿನ್ನೆಲೆ ಗೊತ್ತಾಯಿತು ಮತ್ತು ನಿಮ್ಮ ಪ್ರಜಾವಾಣಿಯಲ್ಲಿ ಕೂಡ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ, 2040ರ ವೇಳೆಗೆ ಆತ್ಮನಿರ್ಭರ ಗುರಿ ಸಾಧನೆ ನೌಕಾಪಡೆ ಮುಖ್ಯಸ್ಥರಾಗಿರ್ತಕ್ಕಂಥ ಹರಿಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಚೀನಾ ಹಡಗುಗಳು ಕಾರ್ಯಾಚರಣೆ ತೀವ್ರ ನಿಗಾ ಅಂತ ಒಂದು ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ಆರ್ಟಿಕಲಲ್ಲಿ ಏನೇನು ಕೊಟ್ಟಿದ್ದಾರೆ ಮತ್ತು ಅದರ ಹಿನ್ನೆಲೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಏನೇನು ಇಂಪಾರ್ಟೆಂಟ್ ಇದೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಏನು ಮಾಡೋಣ, ಕಲೆಕ್ಟ್ ಮಾಡ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷ ಡಿಸೆಂಬರ್ 4ರಂದು ನಾನು ಮಾಡ್ತೀವಿ ನೌಕಾ ದಿನವನ್ನು ಆಚರಣೆ ಮಾಡ್ತೀವಿ. ಫಸ್ಟ್ ಈ ಫ್ಯಾಕ್ಟ್ ಗೊತ್ತಿರಬೇಕು, ಇಂಡಿಯನ್ ನೇವಿ ಡೇ. ಅರ್ಥ ಆಯ್ತಾ? ಇಂಡಿಯನ್ ನೇವಿ ಡೇಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವ್ರಿ ನಾವು? ಡಿಸೆಂಬರ್ 4ರಂದು. ಹಾಗಾದರೆ ನೇವಿ ಡೇ ಆದರೆ ಇನ್ನು ಆರ್ಮಿ ಡೇಯನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಪ್ರತಿ ವರ್ಷ ಜನವರಿ 15ರಂದು ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಅದನಂತರ ದಿನ ಬರುತ್ತೆ ಅಂದರೆ ಏರ್ಫೋರ್ಸ್ ಡೇ ಬರುತ್ತೆ. ಸೊ ಬಟ್ ಏರ್ಫೋರ್ಸ್ ಡೇಯನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಕ್ಟೋಬರ್ 8ರಂದು. ಅರ್ಥ ಆಯ್ತಾ? ಪ್ರತಿ ವರ್ಷ ಅಕ್ಟೋಬರ್ 8ರಂದು ನಾವು ಮಾಡ್ತೀವಿ ಏರ್ಫೋರ್ಸ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಭಾರತ ಏನು ಮಾಡಿದೆ ಅಂದರೆ 200 ಹಡಗು ಹೊಂದು ಒಂದು ಗುರಿಯನ್ನು ಹಾಕ್ಕೊಂಡಿದೆ. 2030ರ ವೇಳೆಗೆ ನೌಕಾಪಡೆ ಒಟ್ಟು 200 ಹಡಗುಗಳು ಹಾಗೂ ಸಬ್ಮರಿನ್ಗಳನ್ನು ಹೊಂದುವ ಒಂದು ಗುರಿಯನ್ನು ಹಾಕಿಕೊಂಡಿದೆ. ಸದ್ಯ ನೌಕಾಪಡೆ ಹತ್ತಿರ 130 ಹಡಗು ಹಾಗೂ ಸಬ್ಮರಿನ್ಗಳನ್ನು ಹೊಂದಿದೆ. ಇದನ್ನು 200ಕ್ಕೆ ಹೆಚ್ಚಿಸುವುದು MCPP ಗುರಿಯಾಗಿದೆ. ಅಂದರೆ MCPP MCCP PPP ಅಂತಕ್ಕಂಥದ್ದು ಇದು ಒಂದು ಯೋಜನೆ. ಈ ಯೋಜನೆಯಲ್ಲಿ ಒಂದು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಏನು ಗುರಿ ಹಾಕ್ಕೊಂಡಿದ್ದಾರೆ ಅಂದರೆ ಹಡಗುಗಳ ಸಂಖ್ಯೆಯನ್ನು 130ರಿಂದ 200ಕ್ಕೆ ಹೆಚ್ಚಿಗೆ ಮಾಡೋದು. ಅರ್ಧ ಆಯ್ತಾ? 200ಕ್ಕೆ ಹೆಚ್ಚಿಗೆ ಮಾಡೋದು ಯಾವ ಹೊತ್ತಿಗೆ? 2037ರ ಹೊತ್ತಿಗೆ. ಹಾಗಾದರೆ 2022-23 ಸಾಲಿನ ಸಮುದ್ರಯಾನ ಸಾಮರ್ಥ್ಯ ದೃಷ್ಟಿಕೋನ ಯೋಜನೆಯು, ಅರ್ಥ ಆಯ್ತಾ? ಇದೀಗ ನಾನು ಹೇಳಿದೆ MCPP ಅಂತ ಹೇಳಿದೆ. ಏನಂದರೆ ಸಮುದ್ರಯಾನ ಸಾಮರ್ಥ್ಯ ದೃಷ್ಟಿಕೋನ ಯೋಜನೆ ಈಗಿರುವ ಯಂತ್ರಗಳನ್ನು ನವೀಕರಿಸುವ ಹಾಗೂ ಹೊಸ ಹಾರ್ಡ್ವೇರ್ಗಳನ್ನು ಖರೀದಿಸುವ ಗುರಿಯು ಕೂಡ ಹೊಂದಿದೆ ಅಂತಕ್ಕಂಥ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು, ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಪ್ರತಿ ವರ್ಷ ಡಿಸೆಂಬರ್ 4ರಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಾಯಿತು. ಹಾಗಾದರೆ ಈ ವರ್ಷ 2022ರ ಒಂದು ನೇವಿ ಡೇ ಒಂದು ಥೀಮ್ ಏನಾಗಿದೆ, ಇದು ಇಂಪಾರ್ಟೆಂಟ್ ನೋಡ್ರಿ. ಯಾವ ಥೀಮಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಗೋಯಿಂಗ್ ಔಟ್ ಟು ದಿ ನೇಬರ್ಸ್ ಆಫ್ ದಿ ಮ್ಯಾರಿಟೈಮ್ ಅಂತಕ್ಕಂಥದ್ದು. ಗೋಯಿಂಗ್ ಔಟ್ ಟು ದಿ ನೇಬರ್ಸ್ ಆಫ್ ದಿ ಮ್ಯಾರಿಟೈಮ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಬಹಳ ಇಂಪಾರ್ಟೆಂಟು, ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ನಾವು ಡಿಸೆಂಬರ್ 4ರಂದೇ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ವಾಟ್ ಈಸ್ ದ ರೀಸನ್? ದೇರ್ ಈಸ್ ಅ ರೀಸನ್. ಹಾಗಾದರೆ ಏನು ರೀಸನ್ ಅಂದರೆ, ಆಚರಣೆಯ ಹಿನ್ನೆಲೆ ನೋಡ್ರಿ. 1971ರ ಡಿಸೆಂಬರ್ 4ರಂದು ಭಾರತದ ನೌಕಾಪಡೆಯು ಆಪರೇಷನ್ ಟ್ರೈಡೆಂಟ್ ಹೆಸರಿನ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನ ಕರಾಚಿ ಬಂದರಿನ ಮೇಲೆ ದಾಳಿ ನಡೆಸಿದ್ದು. ಈ ಸಂದರ್ಭದಲ್ಲಿ ಅನೇಕ ಭಾರತೀಯರೇನಾದರೆ ಹುತಾತ್ಮರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 4ರಂದು ಪ್ರತಿ ವರ್ಷ ನಾವು ನೌಕಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇಟ್ ಈಸ್ ದ ರೀಸನ್ ಯಾಕೆ ಪ್ರತಿ ವರ್ಷ ಡಿಸೆಂಬರ್ 4ರಂದು ಮಾಡ್ತೀವಿ ಅಂದರೆ, 1971ರ ಸಂದರ್ಭದಲ್ಲಿ ಭಾರತೀಯ ಸೇನೆ ಏನು ಮಾಡುತ್ತೆ, ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಭಾರತೀಯ ಒಂದು ಸುಮಾರು ಒಂದು ಸೈನಿಕರು ಏನಾಗ್ತಾರೆ, ಹುತಾತ್ಮರಾಗ್ತಾರ. ಸೊ ಅದನ್ನು ಸ್ಮರಣೆ ಮಾಡೋಗೋಸ್ಕರ, ಅವರನ್ನು ಸ್ಮರಣೆಗಾಡೋಗೋಸ್ಕರ ನಾನು ಮಾಡ್ತೀನಿ ಅಂದರೆ, ಪ್ರತಿ ವರ್ಷ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಇನ್ನಷ್ಟು ನೋಡ್ರಿ, ಈ ಒಂದು ನೌಕಾಪಡೆ ಮುಖ್ಯಸ್ಥರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ನೌಕಾಪಡೆಯ ಮುಖ್ಯಸ್ಥರನ್ನು ಏನು ಕರಿತೀವಿ, ಅಡ್ಮಿರಲ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ನೌಕಾಪಡೆ ಮುಖ್ಯಸ್ಥರನ್ನ ಅಡ್ಮಿರಲ್ ಕರಿತೀವಿ. ಹಾಗಾದ್ರೆ ಆರ್ಮಿ ಮುಖ್ಯಸ್ಥರನ್ನ ಏನು ಕರಿತೀವಿ? ಆರ್ಮಿ ಮುಖ್ಯಸ್ಥರನ್ನ ಜನರಲ್ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಆರ್ಮಿ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ, ಆರ್ಮಿಯ ಪ್ರಸ್ತುತ ಮುಖ್ಯಸ್ಥರು ಮನೋಜ್ ಕುಮಾರ್ ಅನ್ನೋರಿದ್ದಾರೆ. ಇನ್ನು ತದನಂತರದಲ್ಲಿ ಪ್ರಸ್ತುತ ನೌಕಾಪಡೆಯ ಅಡ್ಮಿರಲ್ ಯಾರಿದ್ದಾರೆ? ಆರ್ ಹರಿಕುಮಾರ್. ಗೊತ್ತಿರಬೇಕು ಯಾರ್ಯಾರ್ರಿ, ಆರ್ ಹರಿಕುಮಾರ್ ಅವರು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಿದ್ದಾರೆ. ಇನ್ನು ತದನಂತರದಲ್ಲಿ ಇನ್ನೊಂದು ಯಾವುದು ಬರುತ್ತೆ, ಏರ್ಫೋರ್ಸ್.
ಹಾಗಾದ್ರೆ ಈ ಏರ್ ಫೋರ್ಸ್ ಅದ ಒಂದು ಮುಖ್ಯಸ್ಥರನ್ನ ಏನ್ ಕರಿತೀವಿ ಅಂದ್ರೆ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಸ್ತುತ ಏರ್ ಚೀಫ್ ಮಾರ್ಷಲ್ ಯಾರಿದ್ದಾರೆ ಅಂದ್ರೆ ವಿವೇಕ್ ರಾಮ್ ಚೌಧರಿ ಇದ್ದಾರೆ. ವಿವೇಕ್ ರಾಮ್ ಚೌಧರಿ ಪ್ರಸ್ತುತ ಒಂದು ಏರ್ ಫೋರ್ಸ್ ನ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಪ್ರಸ್ತುತ ಅಡ್ಮಿರಲ್ ಯಾರಿದ್ದಾರೆ, ಆರ್ ಹರಿಕುಮಾರ್ ಇದ್ದಾರೆ. ಇನ್ನ ಆರ್ಮಿದ ಯಾರಿದ್ದಾರೆ, ಮನೋಜ್ ಅಂತಕ್ಕಂಥವ್ರು ಇದ್ದಾರೆ. ಇದು ನಾಲ್ಕು ಸ್ಟಾರ್ ಹೊಂದಿದ ಅಧಿಕಾರಿ ಆಗಿದ್ದಾರೆ. ಯಾರಂದ್ರೆ ಈ ಒಂದು ಏರ್ ಅಡ್ಮಿರಲ್ ಅಂತಕ್ಕಂಥವ್ರು ನಾಲ್ಕು ಸ್ಟಾರ್ ನ ಹೊಂದಿರ್ತಾರ. ಇವರ ಅಧಿಕಾರಾವಧಿ 3 ವರ್ಷ ಅಥವಾ 62 ವರ್ಷ. ನೌಕಾಪಡೆ ಮುಖ್ಯಸ್ಥರನ್ನ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಅರ್ಥ ಆಯ್ತಾ? ನೌಕಾಪಡೆ ಮುಖ್ಯಸ್ಥರನ್ನ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಯವರು. ನೆಕ್ಸ್ಟ್ ನೋಡ್ರಿ, ಭಾರತೀಯ ನೌಕಾಪಡೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದರ ಪ್ರಾರಂಭವಾಗದ್ದು 1830 ಮೇ 1 ರಾಯಲ್ ಇಂಡಿಯನ್ ನೌಕಾಪಡೆ ಅಂತ ಪ್ರಾರಂಭವಾಗುತ್ತೆ 1830 ಸಂದರ್ಭದಲ್ಲಿ. ಇನ್ನು ಭಾರತ ನೌಕಾಪಡೆ ಪಿತಾಮ ಯಾರಂದ್ರೆ ಛತ್ರಪತಿ ಶಿವಾಜಿ, ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ಇನ್ನು ಏಷ್ಯಾದ ಅತಿದೊಡ್ಡ ಮತ್ತು ವಿಶ್ವದ 3ನೇ ಅತಿದೊಡ್ಡ ನೌಕಾ ಅಕಾಡೆಮಿಯಲ್ಲಿ ಕಂಡು ಬರುತ್ತಂದ್ರೆ IG ಮಾಲಾದಲ್ಲಿ ಕಂಡು ಬರುತ್ತೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಇನ್ ನೆಕ್ಸ್ಟ್ ನೋಡ್ರಿ, ಕೇರಳದಲ್ಲಿ ಭಾರತೀಯ ನೌಕಾ ಸೇನೆ ಮತ್ತು ಭಾರತೀಯ ಕರಾವಳಿ ಪಡೆಗಳ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ, ವೆರಿ ಇಂಪಾರ್ಟೆಂಟು. ಇನ್ನು ನೌಕಾಪಡೆಯ ಕಮಾಂಡ್ಗಳ ಮಾತಾಡ್ತಾ ಬಂದಾಗ ಪಶ್ಚಿಮ ಕಮಾಂಡ್ ಯಾವುದಿದೆ, ಮುಂಬೈ ಇದೆ. ಇನ್ನು ಪೂರ್ವ ಕಮಾಂಡ್ ಯಾವುದಿದೆ, ವಿಶಾಖಪಟ್ಟಣಂ ಇದೆ. ಇನ್ನು ದಕ್ಷಿಣ ಕಮಾಂಡ್ ಯಾವುದಿದೆ, ಕೊಚ್ಚಿ ಇದೆ, ವೆರಿ ಇಂಪಾರ್ಟೆಂಟ್. ಯಾಕೆ ಸರ್ ನಾವು ಇನ್ನೊಂದು ಉತ್ತರ ಕಮಾಂಡ್ ಬಿಟ್ಟಿದೆ ಅಂದ್ರೆ, ನೋಡ್ರಿ ಉತ್ತರ ಕಮಾಂಡ್ ಯಾಕೆ ಬಿಟ್ಟಿದೆ ಅಂದ್ರೆ ಇಲ್ಲಿ ಅಲ್ಲಿ ಏನಿಲ್ಲ ಅಂದ್ರೆ ನೇವಿ ಇಲ್ಲ, ಅಂದ್ರೆ ಅಲ್ಲಿ ಒಂದು ಸಮುದ್ರ ಇಲ್ಲ. ಭಾರತ ಒಂದು ಈ ಕಡೆ ಕೆಳಗಡೆ ಬರುತ್ತೆ, ಪೂರ್ವಕ್ಕೆ ಬರುತ್ತೆ ಸಮುದ್ರದ್ದು, ಪಶ್ಚಿಮಕ್ಕೆ ಬರುತ್ತೆ ಮತ್ತು ದಕ್ಷಿಣಕ್ಕೆ ಇದೆ. ಬಟ್ ಉತ್ತರಕ್ಕೆ ಏನಾದರೂ ಭಾರತ ಸಮುದ್ರ ಇಲ್ಲ, ಎಲ್ಲ ಭೂಭಾಗದಿಂದ ಆವರಿಸಲ್ಪಟ್ಟಿದೆ. ಆದ್ದರಿಂದ ಇದು ಕಮಾಂಡ್ ಇಲ್ಲ. ಸೊ ದಟ್ ದಕ್ಷಿಣ ಕಮಾಂಡ್ ಕೊಚ್ಚಿ, ಪೂರ್ವ ಕಮಾಂಡ್ ವಿಶಾಖಪಟ್ಟಣ, ಪಶ್ಚಿಮ ಕಮಾಂಡ್ ಅಲ್ಲಿದೆ ಮುಂಬೈ. ಇಷ್ಟು ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ನೋಡಿ, ಜಸ್ಟ್ ಏನಂದ್ರೆ ನೇವಿ ಡೇ ಇತ್ತು, ಅದರ ಅಂಡರ್ದಲ್ಲಿ ಏನ್ಬಿಡಿದೀವಿ ಇಂಥ ಇನ್ಫಾರ್ಮೇಶನ್ಗಳು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಕವರ್ ಮಾಡ್ತಾ ಇದ್ದೀವಿ. ಸೊ ಇದೇ ತರನಾಗಿ ನಿಮಗೆ ನೋಟ್ಸ್ಗಳನ್ನು ಕೂಡ ನಾವು ಕೊಡ್ತೀವಿ. ಫಾರ್ 15 ಡೇಸ್ ಏನಾಗುತ್ತೆ, 1 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. ಜಾನ್ ಟು ನವಂಬರ್ 15 ಬೇಕಿದ್ರೆ 420 ಆಗುತ್ತೆ. ಡಿಸೆಂಬರ್ ಟು ನವಂಬರ್ 15 ಅಂದರೆ ಡಿಸೆಂಬರ್ 2021 2022 ನವಂಬರ್ 15 460 ಆಗುತ್ತೆ. ಜುಲೈ 2021 ನವಂಬರ್ 15 2022 660 ಆಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ವಿಮೆ, ಪಿಪೇ ಮುಖಾಂತರ ಇವು ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ನೀವು ಪೇ ಮಾಡೋದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮೆಟಲ್ಲಿ ಕಳಿಸ್ತೀವಿ. ಎಸ್, ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಪ್ರಸ್ತುತ ಗೂಗಲ್ನ ಸಿಇಒ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ನು ಸುಂದರ್ ಪಿಚೈ ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮ ಒಂದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ನೋಡಿ, ಎಂತ ಕಾಣಿಸ್ಕೊಂಡಿದೆ, ಪದ್ಮಭೂಷಣ ಗೌರವ ಸ್ವೀಕರಿಸಿದ ಸುಂದರ್ ಪಿಚೈ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ಆದುದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ವ್ಯಾಪಾರ ಕೈಗಾರಿಕಾ ಕ್ಷೇತ್ರಕ್ಕೆ ನೀಡುವ ಕೊಡುಗೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರವು ಸುಂದರ್ ಪಿಚೈ ಈ ಸಾಲಿನ ಪುರಸ್ಕಾರಕ್ಕೆ ಆಯ್ಕೆ ಮಾಡಿತ್ತು. ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ. ನೆಕ್ಸ್ಟ್ ನೋಡ್ರಿ, ಅಮೆರಿಕದಲ್ಲಿ ಭಾರತ ರಾಯಭಾರಿಯಾಗಿರ್ತಕ್ಕಂಥ ತರಣಜಿತ್ ಸಿಂಗ್ ಸಂಧು ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಒಂದು ಈ ಕಾರ್ಯಕ್ರಮದಲ್ಲಿ ಪಿಚೈ ಅವರಿಗೆ ಏನ್ ಮಾಡಿದ್ರು, ಸುಂದರ್ ಪಿಚೈ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇನ್ನು ನಮಗೆ ಗೊತ್ತಿರಬೇಕೇನಂದ್ರೆ, ಸಿಂಪಲ್ ಆಗಿ ಈ ಒಂದು ನ್ಯೂಸ್ ಆರ್ಟಿಕಲ್ ಅಲ್ಲಿ ಗೂಗಲ್ನ ಸಿಇಒ ಯಾರಿದ್ದಾರೆ, ಅವ್ರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ. ಇನ್ನು ಇತರ ಕಂಪನಿಗಳು ಮತ್ತು ಅದರ ಸಿಇಒಗಳ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಾನು ಹೇಳ್ತಂದ್ರೆ, ನೀವು ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಇನ್ಫಾರ್ಮೇಶನ್ಗಳು ನಿಮಗೆ ಏನಾಗಲ್ಲ, ಲಾಸ್ಟ್ ಆಗಲ್ಲ. ಬಿಕಾಸ್ ನಾವು ಕಳೆದ ಒಂದು ವಾರದಲ್ಲಿ 2 ವಾರದಲ್ಲಿ ಆ ಒಂದು ನ್ಯೂಸನ್ನು ಕವರ್ ಮಾಡಿದರೆ ಮತ್ತೇನಾಗಲ್ಲ, ಅದು ನಿಮಗೆ ರಿಪೀಟ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡಲಿ, ಡೈಲಿಯನ್ನು ಕ್ಲಾಸನ್ನು ಕೇಳೋದು ಮರಿಬೇಡಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ನವಂಬರ್ 2022 ಒಟ್ಟು GST ಆದಾಯ ಸಂಗ್ರಹವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಅಂದರೆ ನವಂಬರ್ 2022 ಒಟ್ಟು GST ಆದಾಯ ಎಷ್ಟು ಸಂಗ್ರಹವಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 1.46 ಲಕ್ಷ ಕೋಟಿ. ಅಂದರೆ ಭಾರತದಲ್ಲಿ 2022 ನವಂಬರ್ನಲ್ಲಿ ಎಷ್ಟು GST ಕಲೆಕ್ಟ್ ಆಗಿದೆ ಅಂದರೆ 1.46 ಲಕ್ಷ ಕ್ರೋರ್. ಅರ್ಥ ಆಯ್ತಾ? ಹಾಗಾದರೆ ಇದ್ರ ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದ್ರೆ, ನೋಡಿ, ನಿಮ್ಮ ಪ್ರಜಾವಾಣಿಯಲ್ಲಿ 2 ದಿವಸದಿಂದ ಕಂಟಿನ್ಯೂಸ್ ಆಗಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ, ದೇಶದಲ್ಲಿ ಅತ್ಯಧಿಕ ಬೆಳವಣಿಗೆ ದರ, 7 ತಿಂಗಳಲ್ಲಿ 20,000 ಕೋಟಿ ಹೆಚ್ಚಳ, GST ಕರ್ನಾಟಕದ ನಾಗಲೋಟ ಅಂತ ಒಂದು ಆರ್ಟಿಕಲ್ ಕಾಣಿಸ್ಕೊಂಡಿದ್ರೆ, ಇನ್ನೊಂದು 2 ದಿವಸದ ಹಿಂದೆ ಒಂದು ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಏನಂತ, ಪ್ರಜಾವಾಣಿಯಲ್ಲಿ ಅದನ್ನು ಕೂಡ ಕಾಣಿಸ್ಕೊಂಡಿತ್ತು. ನೋಡಿ, ತೋರಿಸ್ತಾ ಇದ್ದೀನಿ, 1.50 ಲಕ್ಷ ಕೋಟಿಯಲ್ಲಿ ಸ್ಥಿರವಾಗುತ್ತಿರುವ ವರಮಾನ ಸಂಗ್ರಹ, GST ಸಂಗ್ರಹ ನೋಡಿರಲಿ ಕಾಣಿಸ್ತಾ ಇದ್ದಾರೆ 1.46 ಲಕ್ಷ ಕೋಟಿ.
ಇದೇನಂದ್ರೆ ಇಂಡಿಯಾದಲ್ಲಿ ಟೋಟಲ್ ನವೆಂಬರ್ ಅಲ್ಲಿ 1.46 ಲಕ್ಷ ಕೋಟಿ ಸಂಗ್ರಹಣೆ ಆಗಿದೆ ಅಂತ ಇನ್ನೊಂದು ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಸೊ ಎರಡು ಬಾರಿ ಪ್ರಜಾವಾಣಿಯಲ್ಲಿ ಕಾಣಿಸ್ಕೊಂಡಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇದರ ಅಂಟರಲ್ಲಿ ಏನ್ ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನವೆಂಬರ್ ಅಂತ್ಯದವರೆಗೆ ರಾಜ್ಯದಲ್ಲಿ 80,269 ಕೋಟಿ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹವಾಗಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಜಿ ಎಸ್ ಟಿ ಅಂತ ಹೇಳ್ತೀವಿ. ಸೊ ದಟ್ ಈ ಒಂದು ಜಿ ಎಸ್ ಟಿ ಅಂತಕ್ಕಂಥದ್ದು ಇದು ಪರೋಕ್ಷ ತೆರಿಗೆ ಉದಾಹರಣೆಯಾಗಿದೆ. ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ರಾಜ್ಯವು ಜಿ ಎಸ್ ಟಿ ಸಂಗ್ರಹದಲ್ಲಿ 36% ಪ್ರಗತಿ ಸಾಧಿಸುತ್ತಿದ್ದು ಬೆಳವಣಿಗೆ ದರದಲ್ಲಿ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಅಂದರೆ ಲಾಸ್ಟ್ ಇಯರ್ ನಾವು ಏನಾದರೂ ಕಂಪೇರ್ ಮಾಡಿದಾಗ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ, ಈ ಇಯರ್ ನವೆಂಬರ್ ಮತ್ತು ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ 34% ಜಿ ಎಸ್ ಟಿ ಕಲೆಕ್ಷನ್ ಕರ್ನಾಟಕದಲ್ಲಿ ಏನಾಗಿದೆ, ಹೈಕ್ ಆಗಿದೆ. ಅಂದರೆ ಈ ಥರ ಬೆಳವಣಿಗೆ ಆಗಿದ್ದು ಇಟ್ ಈಸ್ ಇಂಡಿಯಾದಲ್ಲಿ ಕರ್ನಾಟಕನದೇ ಟಾಪ್ ಸ್ಥಾನ ಪಡೆದುಕೊಂಡಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕು. ಲಾಸ್ಟ್ ಟೈಮ್ ಈ ಟೈಮ್ ಕಂಪೇರ್ ಮಾಡಿದಾಗ 34% ಇನ್ಕ್ರೀಸ್ ಆಗಿದೆ. ಈ ಮೂಲಕ ಕರ್ನಾಟಕ ಈ ದೇಶದಲ್ಲಿ ಏನಂದ್ರೆ ಅಗ್ರಸ್ಥಾನದಲ್ಲಿದೆ ಜಿ ಎಸ್ ಟಿ ಒಂದು ಪ್ರಗತಿಯಲ್ಲಿ. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆ ಅಡಿಯಲ್ಲಿ ನವೆಂಬರ್ನಲ್ಲಿ 1.46 ಲಕ್ಷ ಕೋಟಿ ವರಮಾನ ಸಂಗ್ರಹವಾಗಿದೆ. ಇಡೀ ದೇಶದಲ್ಲಿ ಪರಿಗಣನೆಗೆ ತೆಗೆದುಕೊಂಡಾಗ 1.46 ಲಕ್ಷ ಕ್ರೋರ್ ಏನಾಗಿದೆ, ಸಂಗ್ರಹಣೆ ಆಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ 34% ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಹೆಚ್ಚಾಗಿದೆ ಅಂತಕ್ಕಂಥ ಫ್ಯಾಕ್ಟ್ಸ್ ಗೊತ್ತಿರಬೇಕು. ಸೊ ಈ ಅಂಡರ್ದಲ್ಲಿ 2-3 ಬಾರಿ ನ್ಯೂಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಜಿ ಎಸ್ ಟಿ ಬಿಕಮ್ ವೆರಿ ಇಂಪಾರ್ಟೆಂಟು. ಸೊ ಅದರ ಕುರಿತು ಕೂಡ ನಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಪಾಯಿಂಟ್ ಇದೆ ನೋಡ್ರಿ. ಹಿಂದಿನ ವರ್ಷದ ನವೆಂಬರ್ ತಿಂಗಳ ಜಿ ಎಸ್ ಟಿ ಸಂಗ್ರಹಕ್ಕೆ ಹೋಲಿಸಿದರೆ ಈ ಬಾರಿ 11% ಹೆಚ್ಚಳ ಕಂಡಿದೆ. ಅಂದರೆ 11% ಹೆಚ್ಚಳವಾಗಿದ್ದು ಫುಲ್ ದೇಶದಲ್ಲಿ ಕಂಪೇರ್ ಮಾಡಿದಾಗ. ಇನ್ನು ಕರ್ನಾಟಕದಲ್ಲಿ 34% ಹೆಚ್ಚಾಗಿದೆ. ಇಡೀ ದೇಶದಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ, 1.46 ಲಕ್ಷ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ, ಸುಮಾರು 80,000 ಸಮಥಿಂಗ್ ಏನಾಗಿದೆ ಕಲೆಕ್ಟ್ ಆಗಿದೆ ಅಂತಕ್ಕಂಥ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ನೋಡ್ರಿ, ಜಿ ಎಸ್ ಟಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಅದಕ್ಕೇನು ಕರಿತೀವಿ ನಾವು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಈಗಾಗಲೇ ನಾನು ಹೇಳಿದೆ, ಇದು ಒಂದು ಪರೋಕ್ಷ ತೆರಿಗೆಯಾಗಿದೆ. ಇಟ್ ಈಸ್ ಅ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ನು ಈ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದಂದ್ರೆ, ಇದು 101ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಾಡುವ ಮೂಲಕ ಈ ಒಂದು ಜಿ ಎಸ್ ಟಿಯನ್ನು ಜಾರಿಗೊಳಿಸಲಾಯಿತು. ಮಸೂದೆ ಯಾವುದಂದ್ರೆ 122ನೇ ಮಸೂದೆ ಜಿ ಎಸ್ ಟಿಗೆ ಸಂಬಂಧಪಟ್ಟಿದೆ. ಇನ್ನು ಜಾರಿಗೆ ಬಂದು 2017 ಜುಲೈ 1ರಂದು ನಾವು ಪ್ರತಿ ವರ್ಷ ಜುಲೈ 1ನ್ನ ಜಿ ಎಸ್ ಟಿ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ನಾವು ಜಿ ಎಸ್ ಟಿಯನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅಂದರೆ, ನಾವು ಕೆನಡಾ ದೇಶದಿಂದ ಜಿ ಎಸ್ ಟಿಯನ್ನು ಎರವಲು ಪಡೆದಿದ್ದೀವಿ. ಜಗತ್ತಿನಲ್ಲಿ ಜಾರಿಗೆ ತಂದ ಮೊದಲ ದೇಶ ಯಾವುದಂದ್ರೆ ಫ್ರಾನ್ಸ್. ವೆರಿ ಇಂಪಾರ್ಟೆಂಟು, ಜಗತ್ತಿನಲ್ಲಿ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಾರಿಗೆ ತಂದಿರತಕ್ಕಂಥದ್ದು ಫ್ರಾನ್ಸು. ನೆಕ್ಸ್ಟ್ ಭಾರತದ ಜಿ ಎಸ್ ಟಿ ಪಿತಾಮ ಯಾರಂತ ಕರಿತೀವಿ ನಾವು, ಅಸೀಮ್ ದಾಸ್ ಗುಪ್ತಾ ಅವರನ್ನು ಕರಿತೀವಿ. ಇನ್ನು ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದ ವಸ್ತುಗಳು ವೆರಿ ಇಂಪಾರ್ಟೆಂಟು, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಮದ್ಯಪಾನ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಜಿ ಎಸ್ ಟಿ ಕೌನ್ಸಿಲ್ಗೆ ಸಂಬಂಧಿಸಿದ ವಿಧಿ 279A ವೆರಿ ಇಂಪಾರ್ಟೆಂಟು. ನೀವು ಲಾಸ್ಟ್ ಟೈಮ್ 2019ಅಲ್ಲಿ ಏನು ಎಕ್ಸಾಮಿನೇಷನ್ ಕೆ ಎ ಎಸ್ ಆಗಿತ್ತು, ಕೆ ಎ ಎಸ್ ಪ್ರಿಲಿಮ್ಸಲ್ಲಿ ಪ್ರಶ್ನೆಯನ್ನು ಕೇಳಿದರು. ಏನಂತ ಕೇಳಿದ್ರು, ಜಿ ಎಸ್ ಟಿ ಕೌನ್ಸಿಲ್ಗೆ ಸಂಬಂಧಿಸಿದ ವಿಧಿ ಯಾವುದಂದ್ರೆ 279A ಗೊತ್ತಿರಬೇಕು. ಇನ್ನು ಜಿ ಎಸ್ ಟಿ ಶ್ರೇಣಿಗಳು ನೋಡಿ ಎಷ್ಟಿದೆ ಅಂದರೆ 5%, 12%, 18%, 28% ಜಿ ಎಸ್ ಟಿ ಶ್ರೇಣಿಗಳಿದಾವೆ. ಇನ್ನೊಂದು 0% ಅಂದರೆ ವಿನಾಯಿತಿ ಕೊಟ್ಟದ್ದು ಯಾವುದಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಮದ್ಯಪಾನ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಜಿ ಎಸ್ ಟಿ ವಿಧಗಳು ಬರ್ತಾವ. ಜಿ ಎಸ್ ಟಿ ವಿಧಗಳಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳು ಬರ್ತಾವ. ಒಂದು ಯಾವುದಂದ್ರೆ ನಾವು ಕೇಂದ್ರ ಸೆಂಟ್ರಲ್ ಜಿ ಎಸ್ ಟಿ CGST ಅಂತ ಕರಿತೀವಿ. ಇನ್ನೊಂದು ಯಾವುದಂದ್ರೆ SGST ಅಂತ ಕರಿತೀವಿ. ಇನ್ನೊಂದು ಯಾವುದಂದ್ರೆ IGST ಅಂತ ಕರಿತೀವಿ. ಕೆಲವೊಂದು ಬಾರಿ ಕೆಲವರು 4 ಇದಾವೆ ಅಂತ ಹೇಳ್ತಾರೆ. ಯಾಕೆ 4 ಅಂದ್ರೆ, ಈ ಏನಾದರೂ ಕೇಂದ್ರಾಡಳಿತ ಪ್ರದೇಶ ಇತ್ತಂದ್ರೆ ಅಲ್ಲಿ SGST ಇರದೆ UGST ಇರುತ್ತೆ. UGST ಅಂದ್ರೆ ಯೂನಿಯನ್ ಟೆರಿಟರಿ GST, ಕೇಂದ್ರಾಡಳಿತ ಪ್ರದೇಶದ GST ಅಂತ ಹೇಳ್ತೀವಿ. ಪ್ರಮುಖವಾಗಿ ಮೂರು, ಬಟ್ ಅದು ಏನಾದರೂ ಯೂನಿಯನ್ ಟೆರಿಟರಿ ಇದ್ರೆ ಯು ಇರುತ್ತೆ, ಇನ್ನು ಎಸ್ ಇದ್ರೆ ರಾಜ್ಯ GST ಇದ್ರೆ ಎಸ್ ಇರುತ್ತೆ. ಅರ್ಥ ಆಯ್ತಾ? ಸಿ ಅಂದ್ರೆ ಸೆಂಟ್ರಲ್ GST, ಎಸ್ ಅಂದ್ರೆ ಸ್ಟೇಟ್ GST, ನಾಯ್ ಅಂದ್ರೆ ಇಂಟರ್ ಸ್ಟೇಟ್ GST ಅಂತ ಹೇಳ್ತೀವಿ. ಇವಕ್ಕೆ ಒಂದು ಸ್ಲೈಟ್ ವೇರಿಯೇಷನ್ಸ್ ಗಳಿದಾವೆ. ಕೇಂದ್ರ GST ಅಂದ್ರೆ ಏನ್ರಿ, ಇಲ್ಲಿ ತೆರಿಗೆಯನ್ನು ವಿಧಿಸೋರು ಮತ್ತು ಸಂಗ್ರಹಣೆ ಮಾಡೋರು ಯಾರಂದ್ರೆ ಕೇಂದ್ರ ಸರ್ಕಾರ ಇದೆ. ವೆರಿ ಇಂಪಾರ್ಟೆಂಟು. ಇನ್ನು ರಾಜ್ಯ GST ಅಂದ್ರೆ ಏನು, ವಿಧಿಸೋರು ಮತ್ತು ಸಂಗ್ರಹಣೆ ಮಾಡುವವರು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರವೇ ವಿಧಿಸಿ ರಾಜ್ಯ ಸರ್ಕಾರವೇ ಸಂಗ್ರಹಣೆ ಮಾಡುತ್ತೆ ಈ ರಾಜ್ಯ GST. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತಂದ್ರೆ ಅಂತಾರಾಜ್ಯ GST ಅಥವಾ ನಾವೆಂತ ಕರಿತೀವಿ ಇಂಟರ್ ಸ್ಟೇಟ್ GST ಅಂತ ಹೇಳ್ತೀವಿ. ವಿಧಿಸುವರು ಹಾಗೂ ಸಂಗ್ರಹಣೆ ಮಾಡುವರು ರಾಜ್ಯ ಸರ್ಕಾರ, ಅಲ್ಲ ಸರಿ ಇದು ಕೇಂದ್ರ ಸರ್ಕಾರ ನೋಡ್ರಿ. ವಿಧಿಸುವರು ಮತ್ತು ಸಂಗ್ರಹಣೆ ಮಾಡುವರು ಕೇಂದ್ರ ಸರ್ಕಾರ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ನೋಡ್ರಿ. ವಿಧಿಸುವರು ಸಂಗ್ರಹಣೆ ಮಾಡುವರು ಕೇಂದ್ರ ಸರ್ಕಾರ
ಸಂಗ್ರಹಣೆ ಮಾಡಿದ GST ಕೇಂದ್ರ ಮತ್ತು ರಾಜ್ಯ ಮಧ್ಯದಲ್ಲಿ ಹಂಚಿಕೆಯಾಗುತ್ತದೆ. ಅರ್ಥ ಆಯ್ತಾ? ಇದು ಸ್ವಲ್ಪ ಸ್ಲೈಟ್ ವೇರಿಯೇಷನ್. ಸಿ ಜಿ ಎಸ್ ಟಿ ಅಲ್ಲೂ ಕೂಡ ಏನ್ ಮಾಡುತ್ತೆ, ವಿಧಿಸುವವರು ಸಂಗ್ರಹಣೆ ಮಾಡುವುದು ಕೇಂದ್ರ ಸರ್ಕಾರ ಮಾಡುತ್ತೆ. ಇನ್ನ ಐ ಜಿ ಎಸ್ ಟಿ ಅಲ್ಲೂ ಕೂಡ ವಿಧಿಸುವವರು ಸಂಗ್ರಹಣೆ ಮಾಡುವುದೇ ಕೇಂದ್ರ ಸರ್ಕಾರನೇ ಮಾಡುತ್ತೆ. ಬಟ್ ಎರಡಕ್ಕೂ ಮಧ್ಯದಲ್ಲಿ ವ್ಯತ್ಯಾಸ ಏನಂದ್ರೆ, ಸಿ ಜಿ ಎಸ್ ಟಿ ಅಲ್ಲಿ ಎಲ್ಲಾ ತೆರಿಗೆ ಸಂಗ್ರಹಣೆ ಮಾಡೋದು ಕೇಂದ್ರದ ಹತ್ರನೇ ಇರುತ್ತೆ. ಬಟ್ ಐ ಜಿ ಎಸ್ ಟಿ ಅಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ಹಂಚಿಕೆ ಆಗುತ್ತೆ. ಯಾವಗಳ ಮಧ್ಯದಲ್ಲಿ? ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ. ಹಾಗಾದ್ರೆ ಯಾವ ರಾಜ್ಯದ ಮಧ್ಯದಲ್ಲಿ? ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಸೇಬು ಹಣ್ಣು ಕರ್ನಾಟಕದಿಂದ ತಗೊಂಡು, ಐ ಎಮ್ ಸಾರಿ, ಯಾವುದೇ ಒಂದು ಸೀತಾಫಲ ಹಣ್ಣನ್ನ ಅಥವಾ ಮಾವಿನ ಹಣ್ಣನ್ನ ಕರ್ನಾಟಕದಿಂದ ತಗೊಂಡು ಮಹಾರಾಷ್ಟ್ರದಲ್ಲಿ ಸೇಲ್ ಮಾಡ್ತಾ ಇದ್ರೆ, ಸೊ ಅದ್ರ ಮೇಲೆ ಏನಾದರೂ ಜಿ ಎಸ್ ಟಿ ಬಿದ್ದರೆ ಆ ಕಲೆಕ್ಟ್ ಆಗಿರ್ತಕ್ಕಂಥ ಜಿ ಎಸ್ ಟಿ ಏನಾಗುತ್ತೆ? ಇಂಟರ್ ಸ್ಟೇಟ್ ಜಿ ಎಸ್ ಟಿ ಆಗುತ್ತೆ. ಸೊ ಈ ಇಂಟರ್ ಸ್ಟೇಟ್ ಜಿ ಎಸ್ ಟಿ ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಹಂಚಿಕೆ ಆಗುತ್ತೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಇನ್ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದರೆ, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ, ಹಂಸರಾಜ್ ಅಹಿರ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮ್ಮ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ, NCB ಅಧ್ಯಕ್ಷರಾಗಿ ಹಂಸರಾಜ್ ಅಹಿರ್ ಆಯ್ಕೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದ್ರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಹೋಗೋಣ, ಬಿಕಾಸ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ರಿ, ಆ ಕೇಂದ್ರ ಮಾಜಿ ಸಚಿವರಾಗಿರ್ತಕ್ಕಂಥ ಹಂಸರಾಜ್ ಅವರ ಅವರನ್ನ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ NCBC ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳ್ತೀವಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ವೆರಿ ಇಂಪಾರ್ಟೆಂಟ್, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದರ ಕುರಿತು ಸಂವಿಧಾನದಲ್ಲಿ ಒಂದು ವಿಧಿಯ ಇದ್ದೇ ಇರುತ್ತೆ, ಅಂದರೆ ಒಂದೊಂದರ ಬಗ್ಗೆ ಆ ಸಂವಿಧಾನದಲ್ಲಿ ಉಲ್ಲೇಖ ಇರುತ್ತೆ ಅಂತ ಗೊತ್ತಿರಬೇಕು. ಇದರ ಸ್ಥಾಪನೆಯಾಗೋದು 1993 August 14. 123ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ, 2017 112ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ, 2018 ಮೂಲಕ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗಿದೆ. ಅರ್ಥ ಆಯ್ತಾ? ತಮಗೆ ಗೊತ್ತಿರಬೇಕು ಏನಂದ್ರೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕುರಿತು ತಿಳಿಸುವ ಮಸೂದೆ ಯಾವುದಂತ ನಿಮಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ, ಅದು 123ನೇ ಮಸೂದೆ. ಅರ್ಥ ಆಯ್ತಾ? ಇನ್ನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕುರಿತು ತಿಳಿಸುವ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದಂದ್ರೆ, ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದಂದ್ರೆ 102ನೇ ತಿದ್ದುಪಡಿ. 102ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮುಖಾಂತರ ರಾಷ್ಟ್ರೀಯ ಹಿಂದುಳಿದ ಆಯೋಗ ವರ್ಗಗಳ ಆಯೋಗಕ್ಕೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗಿದೆ ಅಂತಕ್ಕಂಥ ಫ್ಯಾಕ್ಟು ಗೊತ್ತಿರಬೇಕು. ಅದು ಎಷ್ಟರಲ್ಲಿ ಅಂದರೆ 2018. ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟು ಇದಕ್ಕೆ ಸಂಬಂಧಿಸಿದ ವಿಧಿ ಯಾವುದಂದ್ರೆ 338B. ನಾನು ಈಗಾಗಲೇ ಹೇಳಿದೆ, ಈ ಒಂದು ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಇದಂದ್ರೆ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ಲು ಅಥವಾ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಮೆನ್ಷನ್ ಇರಲೇಬೇಕು. 338B ಆರ್ಟಿಕಲ್ 338B ವಿಚ್ ಟೆಲ್ಸ್ ಅಬೌಟ್ ದಿ ಏನಂದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಹೇಳುತ್ತೆ. ಅರ್ಥ ಆಯ್ತಾ? ಇನ್ನು ಈ ಆಯೋಗವು ಒಬ್ಬ ಅಧ್ಯಕ್ಷರಿರ್ತಾರ, ಒಬ್ಬ ಉಪಾಧ್ಯಕ್ಷರಿರ್ತಾರ, 3 ಸದಸ್ಯರನ್ನು ಹೊಂದಿರುತ್ತೆ. ಇದು ಸಂಯೋಜನೆ ಯಾರಿರ್ತಾರ, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಸದಸ್ಯರು, ಒಟ್ಟು 5 ಸದಸ್ಯರನ್ನು ಒಳಗೊಂಡಿರುತ್ತೆ. ಆಯೋಗವು ರಾಷ್ಟ್ರ ಅಧ್ಯಕ್ಷರಿಗೆ ವಾರ್ಷಿಕ ವರದಿಯನ್ನು ಒಪ್ಪಿಸುತ್ತದೆ. ರಾಷ್ಟ್ರ ಅಧ್ಯಕ್ಷರು ಈ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸುತ್ತಾರೆ. ಅರ್ಥ ಆಯ್ತಾ? ಆಯೋಗ ಯಾರಿಗೆ ನಡೀತಾರೆ, ರಾಷ್ಟ್ರ ಡೈರೆಕ್ಟ್ ಆಗಿ ಸಂಸತ್ತಿನಲ್ಲಿ ಇಡಲ್ಲ. ಇದು ರಾಷ್ಟ್ರಾಧ್ಯಕ್ಷರಂದ್ರೆ ರಾಷ್ಟ್ರಪತಿ ಕೊಡ್ತಾರೆ. ರಾಷ್ಟ್ರಪತಿ ಅವರು ಸಂಸತ್ತಿನಲ್ಲಿ ಒಯ್ದಿರೋ ರಿಪೋರ್ಟ್ಸ್ಗಳು ಏನಿರ್ತವೆ ಅದರ ಮುನ್ ಅಂದರೆ ಸಂಸತ್ತಿನ ಟೇಬಲ್ ಮೇಲೆ ಇರ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಡಿಸ್ಕಷನ್ ಆಗುತ್ತೆ, ಅದರ ರಿಲೇಟೆಡ್ ಏನಾದರೂ ಒಂದು ಆ ತಿದ್ದುಪಡಿ ಮಾಡುವುದು ಅಥವಾ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಏನೋ ಪ್ರಾವಿಷನ್ ಇನ್ಸರ್ಟ್ ಮಾಡೋದು ಎಲ್ಲ ಏನಾಗುತ್ತೆ, ಡಿಸ್ಕಷನ್ ಅಲ್ಲಿ ಸಂಸತ್ತಿನಲ್ಲಿ ಆಗುತ್ತೆ. ಭಾರತ ಸಂವಿಧಾನದ 105ನೇ ತಿದ್ದುಪಡಿ ಕಾಯ್ದೆ 2021. ನೋಡಿ, ಏನ್ ಹೇಳ್ತಂದ್ರೆ, ಸಂವಿಧಾನದ 105ನೇ ತಿದ್ದುಪಡಿ ಕಾಯ್ದೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವುಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡುವ ಅಧಿಕಾರವನ್ನು ಮರಳಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತು ರಾಜ್ಯದ ಸರ್ಕಾರಗಳಿಗೆ ನೀಡಿದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್, ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಭಾರತ ಸಂವಿಧಾನದ 105ನೇ ತಿದ್ದುಪಡಿ, ಸಂವಿಧಾನಾತ್ಮಕ ತಿದ್ದುಪಡಿ 2021, ಇದಕ್ಕೆ ಸಂಬಂಧಪಟ್ಟಿದ್ರೆ ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಗುರುತಿಸಿ ಅವುಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡುವ ಅಧಿಕಾರವನ್ನು ಮರಳಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಮೂಲಕ ನೀಡಲಾಗಿದೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಲಾಸ್ಟ್ ಟೈಮ್ ನಿಮ್ಮ ಫ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಚಿಪ್ಕೋ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 2ನೇ ಆಪ್ಷನ್,
1973 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದರೆ ಚಿಪ್ಕೋ ಚಳುವಳಿ ಬಗ್ಗೆ ಏಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದ್ರೆ ನೋಡ್ರಿ, ಕಮಲಾದೇವಿ ಚಟ್ಟೋಪಾಧ್ಯಾಯ NIF ನ್ಯೂ ಇಂಡಿಯಾ ಫೌಂಡೇಶನ್ ಪುಸ್ತಕ ಬಹುಮಾನ 2022 ದಿ ಚಿಪ್ಕೋ ಮೂಮೆಂಟ್ ಎ ಪೀಪಲ್ಸ್ ಮೂಮೆಂಟ್ಗೆ ನೀಡಲಾಯಿತು. ವೆರಿ ಇಂಪಾರ್ಟೆಂಟು. ಇದು ಜನಪ್ರಿಯ ಅರಣ್ಯ ಸಂರಕ್ಷಣಾ ಅಭಿಯಾನದ ಚಿಪ್ಕೋ ಚಳುವಳಿ ಕುರಿತು ಇತಿಹಾಸಕಾರ ಶೇಖರ್ ಪಾಕ್ ಅಂತಕ್ಕಂಥವ್ರು ಬರೆದ ಒಂದು ಪುಸ್ತಕವಾಗಿದೆ. ಅರ್ಥ ಆಯ್ತಾ? ಶೇಖರ್ ಅವರು ಪಾಠಕ್ ಅಂತಕ್ಕಂಥವ್ರು, ಇಲ್ಲಿ ಸ್ವಲ್ಪ ಕಾಣ್ತಾ ಇಲ್ಲ ನೋಡ್ರಿ, ಶೇಖರ್ ಪಾಠಕ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಪುಸ್ತಕ ದಿ ಚಿಪ್ಕೋ ಮೂಮೆಂಟ್ ಎ ಪೀಪಲ್ಸ್ ಮೂಮೆಂಟ್ ಎಂಬ ಪುಸ್ತಕವನ್ನು ಹಿಂದಿಯಿಂದ ಮನೀಷಾ ಚೌಧರಿ ಅವರು ಅನುವಾದಿಸಿದ್ದಾರೆ. ಅರ್ಥ ಆಯ್ತಾ? ದಿ ಚಿಪ್ಕೋ ಮೂಮೆಂಟ್ ಎ ಪೀಪಲ್ಸ್ ಮೂಮೆಂಟ್ ಎಂಬತಕ್ಕಂಥ ಒಂದು ಪುಸ್ತಕ. ಈ ಒಂದು ಚಿಪ್ಕೋ ಚಳುವಳಿಯ ಒಂದು ಕುರಿತು ಇತಿಹಾಸಕಾರ ಯಾರಂದ್ರೆ ಆ ಶೇಖರ್ ಪಾಠಕ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಈ ಪುಸ್ತಕವನ್ನು ಹಿಂದಿಯಲ್ಲಿ ಮನೀಷಾ ಚೌಧರಿ ಏನು ಮಾಡಿದರೆ ಅನುವಾದವನ್ನು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಇನ್ನು 2022 ಕಮಲಾದೇವಿ ಚಟ್ಟೋಪಾಧ್ಯಾಯ NIF ಪುಸ್ತಕ ಬಹುಮಾನದ 5ನೇ ಆವೃತ್ತಿಯಾಗಿದೆ. ಇದು ಇದನ್ನು ನೀಡುವ ಸಂಸ್ಥೆಯಾದರೆ ನ್ಯೂ ಇಂಡಿಯಾ ಫೌಂಡೇಶನ್ನು. ಆ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 2018. ಪ್ರಶಸ್ತಿ ಬಹುಮಾನ ಎಷ್ಟಂದರೆ 15 ಲಕ್ಷ ರೂಪಾಯಿಗಳನ್ನು ಒಳಗೊಂಡಿರುತ್ತೆ. ವೆರಿ ಇಂಪಾರ್ಟೆಂಟು. ಇನ್ ನೆಕ್ಸ್ಟ್ ಚಿಪ್ಕೋ ಚಳಿ, ವೆರಿ ಇಂಪಾರ್ಟೆಂಟು. ಚಿಪ್ಕೋ ಚಳುವಳಿ ಇದರ ಕುರಿತು ಕೂಡ ಡಿಸ್ಕಷನ್ ಮಾಡೋಣ. ಇದು ಪ್ರಾರಂಭವಾದ ವರ್ಷ ಎಷ್ಟಂದರೆ 1973 April 24 ನಡೆದಿರ್ತಕ್ಕಂಥ ಸ್ಥಳ ಯಾವುದಂದರೆ ಉತ್ತರಾಖಂಡದ ಗರ್ವಾಲ್ ವಿಭಾಗದ ಚಮೋಲಿ ಜಿಲ್ಲೆಯಲ್ಲಿ. ಆಗ ಉತ್ತರ ಪ್ರದೇಶದ ಭಾಗವಾಗಿತ್ತು, ಬಟ್ ಇವಾಗ ಉತ್ತರಾಖಂಡದ ಭಾಗವಾಗಿದೆ. ಯಾವುದು? ಚಮೋಲಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಚಳವಳಿ ಅಂದರೆ ಚಿಪ್ಕೋ ಚಳವಳಿ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖ ನಾಯಕರಂದರೆ ಚಂಡಿ ಪ್ರಸಾದ್ ಭಟ್. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನಿಮ್ಮ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಈ ರೀಸೆಂಟಾಗಿ ಆಗಿರ್ತಕ್ಕಂಥದ್ದು. ಏನು ಪ್ರಶ್ನೆ ಕೇಳಿದ್ರೆ ಚಂಡಿ ಪ್ರಸಾದ್ ಭಟ್ ಯಾವ ಒಂದು ಚಳವಳಿಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದರು. ಅಲ್ಲಿ ಚಿಪ್ಕೋ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು, ಇನ್ನೊಂದು ಅಪ್ಪಿಕ್ಕು ಅಂತ ಆಪ್ಷನ್ ಪಟ್ಟಿದ್ರು. ಸೊ ಅದು ಈ ತರನಾಗಿ ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಗೊತ್ತಿರಬೇಕು ಚಿಪ್ಕೋ ಚಳಿ ಯಾವಾಗಾಯ್ತು, ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖ ನಾಯಕರು ಯಾರು, ಅದು ಯಾಕೆ ನ್ಯೂಸಲ್ಲಿ ಕಾಣಿಸ್ಕೊಂಡಿತ್ತು. ಸೊ ಈ ಥರ ನೀವು ಓದೋದ್ರಿಂದ ಏನಾಗುತ್ತಂದ್ರೆ ಎಕ್ಸಾಮಲ್ಲಿ ಬೇಗನೆ ನಿಮ್ಮ ತಲೆಯಲ್ಲಿ ಫ್ಲ್ಯಾಶ್ ಆಗುತ್ತೆ. ಅರ್ಥಾಯ್ತಾ? ಇನ್ನೊಬ್ರು ಯಾರಂದ್ರೆ ಇನ್ನೊಂದು ಹೆಸರು ಮರಿವಂತಲ್ಲ, ಸುಂದರ್ಲಾಲ್ ಬೋಗುಣವರು ಕೂಡ ಚಿಪ್ಕೋ ಚಳಿಯಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ರು. ಇನ್ನು ಚಳವಳಿಯ ಕಾರಣ ಅಥವಾ ಗುರಿ ಯಾರಂದ್ರೆ ಹಿಮಾಲಯದ ಕಾಡುಗಳನ್ನು ವಿನಾಶದಿಂದ ರಕ್ಷಿಸಲು ಪ್ರಾರಂಭವಾಗಿರ್ತಕ್ಕಂಥ ಚಳವಳಿ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಬರಬಹುದು. ಚಿಪ್ಕೋ ಚಳಿ 1973 ಎಲ್ಲಿ ನಡೀತು ಅಂತ ಕೇಳಿದಾಗ ಉತ್ತರಾಖಂಡದಲ್ಲಿ ನಡೀತಿತ್ತು. ಉತ್ತರಾಖಂಡದ ಯಾವ ಜಿಲ್ಲೆಯಲ್ಲಿ? ಚಮೋಲಿ ಜಿಲ್ಲೆಯಲ್ಲಿ. ಮೊದಲು ಇದರ ಭಾಗವಾಗಿತ್ತು, ಉತ್ತರ ಪ್ರದೇಶದ ಭಾಗವಾಗಿತ್ತು. ಭಾಗವಹಿಸಿರ್ತಕ್ಕಂಥ ಒಂದು ಇಬ್ಬರು ಪರ್ಸನಾಲಿಟಿ ಯಾರಂದರೆ ಸುಂದರ್ಲಾಲ್ ಬೋಗೋಣ, ಚಂಡಿ ಪ್ರಸಾದ್ ಭಟ್ ಅಂತಕ್ಕಂಥವ್ರು. ಇನ್ನು ಯಾಕೆ ಪ್ರಾರಂಭವಾಯಿತು ಅಂದರೆ ಹಿಮಾಲಯದ ಕಾಡುಗಳ ಒಂದು ವಿನಾಶದಿಂದ ರಕ್ಷಿಸಲು ಇದು ಪ್ರಾರಂಭವಾಗಿರ್ತಕ್ಕಂಥದ್ದು. ಇನ್ನು ನ್ಯೂಸಲ್ಲಿ ಕೂಡ ಯಾಕೆ ಕಾಣಿಸ್ಕೊಂಡಿತ್ತು ಅಂತಕ್ಕಂಥ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ನೆಕ್ಸ್ಟ್ ನೋಡೋಣ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ದೇಶದ ಮೊದಲ ಈ ಡಬಲ್ ಡೆಕ್ಕರ್ ಬಸ್ ಸೇವೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೂರನೇ ಆಪ್ಷನ್ನು, ಮುಂಬೈ ಇಸ್ ದ ರೈಟ್ ಆನ್ಸರ್. ಸೊ ಇದರ ಕುರಿತು ನಾವು ಡಿಸ್ಕಷನ್ ಮಾಡೋಣ ನೋಡ್ರಿ. ನಿಮ್ಮ ನ್ಯೂಸಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದ್ದೆ ನ್ಯೂಸ್ ಪೇಪರ್ಲ್ಲಿ. ದೇಶದ ಮೊದಲ ಈ ಡಬಲ್ ಡೆಕ್ಕರ್ ಬಸ್ ಸೇವೆ January 14 ಮುಂಬೈನಲ್ಲಿ ಆರಂಭ ಆತ, ನ್ಯೂಸ್ ಪೇಪರ್ಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ಅದರ ಕುರಿತು ಡಿಸ್ಕಷನ್ ಮಾಡೋಣ ನೋಡ್ರಿ. ದೇಶದ ಮೊದಲ ಈ ಡಬಲ್ ಡೆಕ್ಕರ್ ಬಸ್ ಸೇವೆ ಮುಂಬೈನಲ್ಲಿ ಆರಂಭವಾಗಲಿದೆ. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತದ ಡಬಲ್ ಡೆಕ್ಕರ್ ಅಂದ್ರೆ ಕೆಳಗಡೆ ಒಂದು ಬಸ್ ಸೇಫ್ ಇರುತ್ತೆ, ಇದ್ರ ಮೇಲೆ ಇನ್ನೊಂದು ಬಸ್ ಸೇಫ್ ಇರುತ್ತೆ, ಅದು ಈ ಬಸ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ಡಬಲ್ ಡೆಕ್ಕರ್ ಬಸ್ 2023 January 14 ಸೇವೆ ಆರಂಭಿಸಲಾಗುವುದು ಎಂದು ಮುಂಬೈ ಮಹಾನಗರ ಸಾರಿಗೆ ವ್ಯವಸ್ಥೆ ಆಗಿರತಕ್ಕಂಥ ಬೃಹತ್ ಮುಂಬೈ ವಿದ್ಯುತ್ ಸರಬರಾಜು ಹಾಗೂ ಸಾರಿಗೆ ಸಂಸ್ಥೆ ಏನು ಮಾಡಿದೆ, ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಬೆಸ್ಟ್ ಅಂತಕ್ಕಂಥ ಸಂಸ್ಥೆ ಬೃಹತ್ ಮುಂಬೈ ವಿದ್ಯುತ್ ಸರಬರಾಜು ಹಾಗೂ ಸಾರಿಗೆ ಸಂಸ್ಥೆ. ಅಶೋಕ ಲೇಲ್ಯಾಂಡ್ನ ವಿದ್ಯುತ್ ಚಾಲಿತ ವಾಹನ ನಿರ್ಮಾಣ ವಿಭಾಗದ ಸ್ವಿಚ್ ಮೊಬಿಲಿಟಿ ಇದನ್ನು ಸಿದ್ಧಪಡಿಸಿದೆ. ಅರ್ಥ ಆಯ್ತಾ? ಇದನ್ನು ಸಿದ್ಧಪಡಿಸಿದೆ ಅಂದರೆ ಅಶೋಕ್ ಲೇಲ್ಯಾಂಡ್ನ ವಿದ್ಯುತ್ ಚಾಲಿತ ವಾಹನ ನಿರ್ಮಾಣ ವಿಭಾಗ ಏನು ಮಾಡಿದೆ, ಈ ಬಸ್ ಡಬಲ್ ಡೆಕ್ಕರನ್ನು ಸಿದ್ಧಪಡಿಸಿದೆ. 2023 January 14 ವೇಳೆಗೆ ಕನಿಷ್ಠ 10 ಡಬಲ್ ಡೆಕ್ಕರ್ ಬಸ್ ಸೇವೆಯನ್ನು ಆರಂಭಿಸಲಾಗ್ತಾ ಇದೆ. ಎಲ್ಲಿ ಆರಂಭಿಸಲಾಗ್ತಾ ಇದೆ? ಮುಂಬೈನಲ್ಲಿ. ಮೊದಲ ಹಂತದಲ್ಲಿ ಕ್ರಮೇಣ ಬಸ್ಗಳ ಸಂಖ್ಯೆಯನ್ನು 50ಕ್ಕೆ ಏರಿಸುವುದು ಎಂದು ಬೆಸ್ಟ್ ತಿಳಿಸಿದೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಏನಿದೆ, ಒನ್ ಲೈನ್ ಇದೆ. ಮೊದಲೇ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಬುದ್ಧಿವಂತ ಸಾರಿಗೆ ವ್ಯವಸ್ಥೆಗಾಗಿ ಆರ್ಥಿಕ ಅಭಿವೃದ್ಧಿ ಸಹಕಾರದಿಂದ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ದಕ್ಷಿಣ ಕೊರಿಯಾ. ಸುದ್ದಿಯಲ್ಲಿ ಕಂಡುಬಂದ ವಾಸಿನಾರ್ ಅರೇಂಜ್ಮೆಂಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ವೆರಿ ಇಂಪಾರ್ಟೆಂಟು, ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳು. ಇದು ನೆಕ್ಸ್ಟ್ ಜನವರಿಯಲ್ಲಿ ಇದರದ್ದು ಒಂದು ಸಭೆ ನಡೆಯಲಿದೆ, ಇದರ ಅಧ್ಯಕ್ಷ ಭಾರತ ವಹಿಸಿಕೊಳ್ಳಲಿದೆ. ಇದು ಸ್ವಲ್ಪ ಕಾಣಿಸ್ಕೊಂಡಿತ್ತು, ಆದ್ದರಿಂದ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿತ್ತು. ಜನವರಿ ಮತ್ತೆ ಬಂದಾಗ ನೆಕ್ಸ್ಟ್ ಇದ್ರ ಬಗ್ಗೆ ನಾವು ಮಾಡೋಣ, ಡಿಸ್ಕಷನ್ ಮಾಡೋಣ. ಯಾವ ಸಂಸ್ಥೆಯು ಸ್ಟೇಟ್ ಆಫ್ ಗ್ಲೋಬಲ್ ವಾಟರ್ ರಿಸೋರ್ಸ್ 2022 ಬಿಡುಗಡೆ ಮಾಡಿದೆ ಅಂದರೆ ಏನಂದ್ರೆ WMO. WMO ಅಂದರೆ ವರ್ಲ್ಡ್ ಮೆಟಲಾಜಿಕಲ್ ಆರ್ಗನೈಸೇಷನ್. ಯಾವ ಸಂಸ್ಥೆಯು ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ MK2 ಸ್ಕ್ವಾಡ್ರನ್
840 SQN ಅನ್ನು ತಯಾರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಸೊ ಇವತ್ತಿಗೆ ವಿವರಣೆ ಮುಗಿಸೋಣ, ಮತ್ತೆ ಮುಂದಿನ ನೋಡೋದ್ರಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.